ಮದುವೆ ಸಮಾರಂಭದಲ್ಲಿ ಮಧುಮಗನಿಗೆ ಕೊರಗಚ್ಚನ ವೇಷ ಹಾಕಿ ಕುಣಿಸಿದ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದು ಹಿಂದೂ ಧಾರ್ಮಿಕ ಭಾವನೆಗೆ ದಕ್ಕೆಯನ್ನುಂಟು ಮಾಡಿದ ಆರೋಪದಲ್ಲಿ ವರನ ಮೇಲೆ ವಿಟ್ಲ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೊಲ್ನಾಡು ಗ್ರಾಮದ ಅಜೀಜ್ ಅವರ ಪುತ್ರಿಯ ಮದುವೆಯ ದಿನ ಈ ಘಟನೆ ಸಂಭವಿಸಿದೆ. ವಧುವಿನ ಮನೆಗೆ ಮಂಜೇಶ್ವರ ತಾಲೂಕಿನ ಉಪ್ಪಳದ ವರ ಸೋಂಕಾಳು ನಿವಾಸಿ ಉಮರುಳ್ಳ ಬಾಷಿತ್ ಮುಸ್ಲಿಂ ಸಂಪ್ರದಾಯದಂತೆ ತನ್ನ 50 ಹೆಚ್ಚು ಸ್ನೇಹಿತರೊಂದಿಗೆ ವಧುವಿನ ಮನೆಗೆ ಆಗಮಿಸಿದ್ದ. ರಾತ್ರಿ ಆಗಮಿಸಿದ ವರನ ಬಳಗ ವಧುವಿನ ಮನೆಯ ಮುಂದಿನ ರಸ್ತೆಯಲ್ಲಿ ಹಾಡು ಹೇಳಿ ಕುಣಿಯುತ್ತ ತುಳುನಾಡಿನ ಆರಾಧ್ಯ ದೈವವಾದ ಕೊರಗಜ್ಜನ ವೇಷ ಧರಿಸಿ ತಲೆಗೆ ಅಡಿಕೆ ಹಾಳೆಯ ಮುಟ್ಟಾಳೆ ಹಾಕಿ ಮುಖಕ್ಕೆ ಮಸಿ ಬೆಳೆದುಕೊಂಡು ವರ ಆಗಮಿಸಿದ್ದ. ಆತನ ಸಂಗಡಿಗರು ಕೂಡ ಅಸಭ್ಯವಾಗಿ ಕುಣಿದಿದ್ದು ಇದನ್ನು ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಅವರೇ ಹರಿಯಬಿಟ್ಟಿದ್ದಾರೆ. ಹಿಂದೂಗಳ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತಂದಿದ್ದಲ್ಲದೆ ಸಮಾಜದಲ್ಲಿ ಅಶಾಂತಿ ಸೃಷ್ಟಿಸುವ ಉದ್ದೇಶದಿಂದ ಅದರ ದೃಶ್ಯವನ್ನು ಸಾಮಾಜಿಕ ಜಾಲತಾಣದಲ್ಲಿ ಹರಿಯಬಿಟ್ಟು ದುಷ್ಕೃತ್ಯ ಮರೆತಿದ್ದಾರೆ. ಕೃತ್ಯವು ಧರ್ಮಧರ್ಮಗಳ ನಡುವೆ ವೈರತ್ವ ಉಂಟು ಮಾಡಿದ್ದಲ್ಲದೆ ಪರಸ್ಪರ ಸೌಹಾರ್ದತೆಗೆ ಧಕ್ಕೆ ಉಂಟು ಮಾಡಿದೆ. ವರ ಹಾಗೂ ವಧುವಿನ ಮನೆಯವರ ವಿರುದ್ಧ ಹಾಗೂ ಈ ಕೃತ್ಯದಲ್ಲಿ ತೊಡಗಿರುವ ವರನ ಸ್ನೇಹಿತರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳಬೇಕೆಂದು ಚೇತನ್ ಕಡಂಬು ಎಂಬುವರು ವಿಟ್ಲ ಠಾಣೆಗೆ ದೂರು ನೀಡಿದ್ದರು. ಈ ಘಟನೆಯನ್ನು ಖಂಡಿಸುತ್ತೇವೆ, ಇದರ ವಿರುದ್ಧ ಕಾನೂನು ಹೋರಾಟ ನಡೆಸುತ್ತೇವೆ ಎಂದು ವಿಟ್ಲದ ದಕ ಜಿಲ್ಲಾ ದಲಿತ ಸೇವಾ ಸಮಿತಿಯ ಸ್ಥಾಪಕ ಅಧ್ಯಕ್ಷರು ಈ ಸಂದರ್ಭ ಹೇಳಿದ್ದಾರೆ. ಘಟನೆಯನ್ನು ಬಂಟ್ವಾಳ ಶಾಸಕ ರಾಜೇಶ್ ನಾಯ್ಕ ಉಳೆಪ್ಪಾಡಿ ಗುತ್ತು ಅವರು ಖಂಡಿಸಿದ್ದಾರೆ. ತುಳುನಾಡಿನ ದೈವಾರಾಧನೆಯ ಬಗ್ಗೆ ವಿಕೃತಿಯನ್ನು ಮೆರೆದವರ ಮೇಲೆ ಕಠಿಣ ಕ್ರಮ ಕೈಗೊಳ್ಳುವಂತೆ ಶಾಸಕರು ಪೊಲೀಸ್ ಇಲಾಖೆಗೆ ಸೂಚಿಸಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಬಂಟ್ವಾಳ ಮಂಡಲದ ವತಿಯಿಂದ ಘಟನೆಯನ್ನು ಖಂಡಿಸಲಾಗಿತ್ತು. ಕೃತ್ಯ ನಡೆಸಿರುವವರ ವಿರುದ್ಧ ಪೊಲೀಸರು ಸ್ವಯಂ ಪ್ರೇರಿತ ಪ್ರಕರಣ ದಾಖಲಿಸಿಕೊಂಡು ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಅಖಿಲ ಭಾರತ ಹಿಂದೂ ಮಹಾಸಭಾದ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಎಲ್ ಕೆ ಸುವರ್ಣ ಕೂಡ ಆಗ್ರಹಿಸಿದ್ದಾರೆ. ಮುಸ್ಲಿಂ ಸಮುದಾಯದ ಮದುವೆಯಲ್ಲಿ ಮಧುಮಗ ಕೊರಗಜ್ಜನ ವೇಷ ಹಾಕಿ ಅಪಹಾಸ್ಯ ಮಾಡಿರುವ ಬಗ್ಗೆ ತುಳುನಾಡ ದೈವಾರಾಧನೆಯ ಸಂರಕ್ಷಣಾ ಯುವ ವೇದಿಕೆ ಬರ್ಕೆ ಪೊಲೀಸರಿಗೆ ದೂರು ನೀಡಿದ್ದು ಆರೋಪಿಗಳನ್ನು ಬಂಧಿಸುವಂತೆ ಆಗ್ರಹಿಸಿದ್ದಾರೆ. ಸಾಲತೂರಿನ ವಿವಾಹ ವೇಳೆ ಮತ್ತೊಂದು ಧರ್ಮವನ್ನು ಅವಹೇಳನ ಮಾಡುವ ರೀತಿಯಲ್ಲಿ ವರ್ತಿಸಿರುವ ಕೃತ್ಯ ಖಂಡನೀಯ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಮುಸ್ಲಿಂ ಒಕ್ಕೂಟದ ಅಧ್ಯಕ್ಷ ಕೆ ಅಶ್ರಫ್ ಪತ್ರಿಕಾ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. ಈ ಮಧ್ಯೆ ಮಂಗಳೂರಿನ ಕೊರಗಜ್ಜ ಕ್ಷೇತ್ರವೊಂದರಲ್ಲಿ ಪ್ರಾರ್ಥನೆ ನಡೆಸಿದಾಗ ಅಜ್ಜ 1 ಅವರನ್ನು ಕೂಡ ಇದೇ ರೀತಿಯಲ್ಲಿ ಹುಚ್ಚು ಕಟ್ಟಿಸಿ ಕ್ಷೇತ್ರಕ್ಕೆ ಕರೆ ತರುತ್ತೇನೆ ಎಂದು ಹೇಳಿಕೆ ನೀಡಿರುವುದು ಕೂಡ ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ದೇವಾದೇವರನ್ನು ಭಾರಿ ರೀತಿಯ ಅಪಚಾರ ಮಲ್ತಿರ್ತಾರೆ. ಕಣ್ಣಿಕಿಟಪ್ಪಿಗೆ ಚಂದ್ರ ಪಾಡಿಯರು ಪೂರ ವಿಷಯಗಳು ಮಲ್ತಿರ್ತಾರೆ. ಪೂರ ದೇವಗಳು ಮಲ್ತಿರ್ತಾರೆ. ಮುರಂದಾನಿಗೆ ಆಯ್ನ ಪತ್ನಿಯರು ಎರಸ್ಟ್ ಆತನು ಪೂರ ಆತನು ಆಂಡಲ್ಲ ಇನಿತಾತ ದಿನಕ್ಕೂ ವಿಟ್ಲಾಡು ಕೊಂಚ ಊರುಡು ಇನ್ನು ಅನ್ಯ ಧರ್ಮದ ಇನ್ನ ವೇಷಭೂಷಣ ಪಾಡೊಂದು ಪ್ರಚಾರನೊಂದು ಮಲ್ತೆ ಎಗ್ಲೇ ಇನ್ನು ಎಂಗ್ಲೇ ದೈವ ದೇವರನ್ನ ಬುಡಕ್ಕೆ ಒಂಜಿ ಬೈತೀನಿ ಸಮಸ್ಯೆ ಬೈತೀನಿ ಲೈಕ್ ನಿನ್ನ ಈ ಇನ್ನ ನುಡಿಟ್ಟು ಎಂಕುಲ ಇಂದು ಧರ್ಮ ಕಾಡು ದೈವಲೇ ಕಾಡು ಇನ್ನು ದುಡಿಟ್ಟು ನಿಂತು ನಂಬಿಕೆಗೆ ನೀ ಬರ್ತು ಅಜ್ಜನ ವಿಷಯ ಮಂಕುಮರಲ್ಲಿ ಉಂಟಾರ ಮಕ್ಕಳೆಲ್ಲ ಏನು ಮಂಕುಮರ್ಲು ಕಟ್ಟದ ಬೀದಿ ಮೇಲೆ ಪೈಲ ಯಾವತ್ತ ಅಜ್ಜೆ ಪನ್ನೀಲೊಂದಿಗೆ ತಿಂಗಳು ಒಲ್ಲಿ ಬಾರಾಗುಟಾಯ ಹಲ ಜಪ್ಪುವ ಹಲ ಜತ್ತನಾಂಡ ಸಣ್ಣದ ಮರಲ್ಲ ಅತ್ತದ ಇಲ್ಲ ತೂತಿನ ದೈವ ಯಾನತ್ತು ಈ ಮಣ್ಣು ಅಜ್ಜೆ ಇತ್ತನಾಂಡ ಆ ಸಂಸಾರ ಲಗಲೇನು ಮರಳು ಕಟ್ಟದ ಬೀದಿ ಬೇರೆ ಪೈಲಿಗೆ ಅಂತ ಬಲ್ಬೋದಾಗುಟಾಯ